ಸುದ್ದಿ ಮಳೆ 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 ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗಾಗಲೇ ಮಳೆ ಆಗ್ತಾ ಇದೆ ಕರಾವಳಿ ಮತ್ತು ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಮತ್ತೊಂದು ಕಡೆ ವರ್ಣನ ಆರ್ಭಟಕ್ಕೆ ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳಲ್ಲೂ ಕೂಡ ಜಾಸ್ತಿ ಮಳೆ ಆಗ್ತಾ ಇದೆ ಸಾಕಷ್ಟು ರಾಜ್ಯಗಳು ತತ್ತರಿಸಿ ಹೋಗ್ತಾ ಇದ್ದಾವೆ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರ ಪ್ರದೇಶ ಆಮೇಲೆ ನವದೆಹಲಿ ಗುಜರಾತ್ ಮಧ್ಯಪ್ರದೇಶ ಗುಜರಾತ್ನ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾಯಿದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ ಅದರಲ್ಲೂ ಗುಜರಾತ್ನ ನವಸಾರಿ ಹಾಗೂ ಜುನಾಗಢದಲ್ಲಿ ಭಾರೀ ಮಳೆಯಿಂದಾಗಿ ಅಕ್ಷರಹ ಜಲಪ್ರಳವೇ ಸೃಷ್ಟಿ ಆಗ್ತಾ ಇದೆ ಗ್ಯಾಸ್ ಸಿಲಿಂಡರ್ಗಳು ಕಾರ್ಗಳು ನೀರಿನಲ್ಲಿ ಕೊಚ್ಚೋಗ್ತಿದ್ದಾವೆ ಭರೂಚ್ ಸೂರತ್ ನವಸಾರಿ ವಾಲ್ಸಾದ್ ದಮನ್ ದಾದ್ರಾ ನಗರ ಹವೇಲಿ ಜಿಲ್ಲೆಗಳಲ್ಲಿ ಕೂಡ ಭಾರೀ ಮಳೆ ಇದ್ದು ಮುಂಬೈ ಅಹಮದಾಬಾದ್ ರಸ್ತೆ ಆ್ಯಂಡ್ ರಾಷ್ಟ್ರೀಯ ಹೆದ್ದಾರಿ ಫಾರ್ಟಿ ಏಯ್ಟಿದೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲಲ್ಲಿ ನಿಂತಿರುವ ದೃಶ್ಯ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮುಂಬೈನಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಟ್ರಾಫಿಕ್ ಜಾಮ್ ಜಲಾವೃತವಾದ ರಸ್ತೆಗಳು ಹಾಗೂ ರೈಲು ಸೇತುವೆಗಳಿಗೆ ರೈಲು ಸೇವೆ ವಿಳಂಬ ಆಗ್ತಾ ಇದೆ ಹೀಗಾಗಿ ಜನ ತುಂಬ ಸಮಸ್ಯೆಗೆ ಎದುರಿಸುವಂಥ ಆಗಿದೆ ಮುಂದಿನ ದಿನಗಳಲ್ಲಿ ಭಾರೀ ಮಳೆ ಆಗಲಿದೆ ಅಂತ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿದೆ ಜನ ಮತ್ತಷ್ಟು ಭಯಭೀತರಾಗಿದ್ದಾರೆ ಮುಂಬೈ ಠಾಣೆ ರಾಯಗಢ ಮತ್ತು ರತ್ನಗಿರಿಗೆ ಹವಾಮಾನ ಇಲಾಖೆ ಸಂಸ್ಥೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದೆ ಹೀಗಾಗಿ ಮತ್ತಷ್ಟು ಮಳೆ ಆಗ್ಬೋದು ಅಂತ ಭಾರಿ ಮಳೆಯಿಂದಾಗಿ ಸುರಂಗ ಮಾರ್ಗವನ್ನು ಮುಚ್ಚಿದ ಬಳಿಕ ಅಂಧೇರಿ ಸುರಂಗ ಮಾರ್ಗವನ್ನು ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತೆ ಅಂತ ಮುಂಬೈ ಸಂಚಾರಿ ಪೊಲೀಸರು ಟ್ವೀಟಲ್ಲೂ ಕೂಡ ಮಾಡಿ ಕ್ಲಿಯರ್ ಮಾಡ್ತೀವಿ ಬೇಗ ಅಂತ ಹೇಳಿದ್ದಾರೆ ಸೊ ಮಳೆ ಜಾಸ್ತಿ ಆಗ್ತಾ ಇದೆ ಬಟ್ ಕರ್ನಾಟಕದ ಕೆಲವು ಕಡೆ ಮಾತ್ರ ಜಾಸ್ತಿ ಮಳೆ ಆಗ್ತಾ ಇದೆ ಕೆಲವು ಭಾಗದಲ್ಲಿ ಮಳೆನೇ ಇಲ್ಲ ಬರಗಾಲದ ಛಾಯೆ ಆವರಿಸ್ತಾ ಇದೆ ಆಗಸ್ಟ್ ಮೊದಲ ವಾರದಲ್ಲಿ ಸರಿಯಾಗಿ ಮಳೆ ಆಗಲಿಲ್ಲ ಕರ್ನಾಟಕದಲ್ಲಿ ಅಂದರೆ ಬಹುಶಃ ಬರಪೀಡಿತ ರಾಜ್ಯ ಅಂತ ಘೋಷಣೆ ಮಾಡಬಹುದು ನೋಡೋಣ ಆಗಸ್ಟ್ ಆರಂಭದಲ್ಲಿ ಮಳೆ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಮಳೆ ಬರಲಿ ಕರ್ನಾಟಕದಲ್ಲೂ ಕೂಡ ಅಂತ ನಾವು ಕೂಡ ಆರಿಸೋಣ ಇನ್ನು ಟೊಮೊಟೊ ಟೊಮೊಟೊ ಸುದ್ದಿಗೂ